माता के बोलो भारत माता के संपूर्ण विधानसभा पुटो अलीवर्गू कूदु बोलो भारत माता के बोलो भारत माता के अत्याचार बंधे होराट होराट अत्याचारी बंधे बोलो भारत माता के अग्नि बंदी राय समाज के बोलो भारत माता के बोलो भारत माता के अग्नि बंदी राय समाज के बेको इनवर्गू होराट ನಮಗೆಲ್ಲ ಗೊತ್ತಿದೆ ದಿನಾಂಕ 24 ಇದೇ ತಿಂಗಳು ನಮ್ಮ ಮೈಸೂರು ಹಿಂದೆ ಪೊಲೀಸ್ ಠಾಣೆಯ ಸರಹದ್ದಲ್ಲಿ ಬರ್ತಕ್ಕಂತ ಒಂದು ಜಿಲ್ಲೆಯ ಪ್ರದೇಶದಲ್ಲಿ ನಮ್ಮ ತಿಳ ಜನಾಂಗದ ಒಂದು ಮಹಿಳೆ ಅಂದ್ರೆ 40 ವರ್ಷದ ಮಹಿಳೆ ಜೈಲಕ್ಕೆ 30 ವರ್ಷದ ವಯಸ್ಸುಳ್ಳ ಮಹಿಳೆ ಜಯಲಕ್ಷ್ಮಿ ಅವರ ನಮಗೆಲ್ಲ ಗೊತ್ತಿದೆ ಅವರದೇ ಜಮೀನು ಪಕ್ಕದಲ್ಲೇ ಇದೆ ಅಲ್ಲಿ ಹಸುಗಳನ್ನು ಮೈಸಲಿಕ್ಕೆ ಏನು ಮಹಿಳೆ ಜಯಲಕ್ಷ್ಮಿ ಅವರು ಹಸುಗಳನ್ನು ಹೊರಕೊಂಡು ಹೋಗಿ ಅಲ್ಲಿ ಮೈಸ್ತಾ ಇರಬೇಕಾಗಿತ್ತು ಆ ಸಂದರ್ಭದಲ್ಲಿ ಏನು ಅವರ ಮೇಲೆ ನಡೆದಿರುವಂತ ಒಂದು ಕೃತ್ಯ ನಿಜವಾಗೂ ಹೇಳಿಕೊಳ್ಳಕ ಆಗದೇ ಇರುವಂತ ಒಂದು ಏನಾಗಿದೆ ನಮಗೆಲ್ಲ ಗೊತ್ತಿದೆ ನಾವೆಲ್ಲ ಬೇಕಾದಷ್ಟು ಕೇಸುಗಳು ನೋಡಿದಿರ್ತಾವಲ್ಲ ಕೇವಲ ಕೊಲೆ ಮಾಡಿ ಅಥವಾ ಏನಾದರೂ ಅವರ ಮೇಲೆ ಇರತಕ್ಕಂತ ವಸ್ತುಗಳನ್ನ ದರೋಡೆ ಮಾಡ್ಕೊಂಡು ಹೋಗುವಂತವು ನಾವು ನೋಡಿದ್ದೇವೆ ಆದರೆ ಇದು ಕೇವಲ ದರೋಡೆ ಅಲ್ಲ ಕೇವಲ ಕೊಲೆ ಅಲ್ಲ ಒಂದು ಅತ್ಯಾಚಾರ ಈ ಅತ್ಯಾಚಾರ ನಡೆದಿರತಕ್ಕಂತದ್ದು ನಮ್ಮ ಏನು ಭಾರತ ದೇಶದ ಮಹಿಳೆಯರ ಮೇಲೆ ನಡೆಯತಕ್ಕಂತ ಒಂದು ಅತಿ ಉನ್ನತ ಒಂದು ಅತಿ ಅಮಾನುಷವಾದಂತ ಒಂದು ದೌರ್ಜನ್ಯ ಈ ದೌರ್ಜನ್ಯವನ್ನ ನಾವು ಇವತ್ತು ಜನಾಂಗದವರು ಮತ್ತು ಎಲ್ಲರೂ ಸೇರಿ ನಮ್ಮ ತುಂಬಾ ಜನ ಎಲ್ಲ ಸೇರಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಈ ಖಂಡನೆ ಯಾಕಂತ ಹೇಳಿದ್ರೆ ಈ ರೀತಿಯ ದೌರ್ಜನ್ಯ ಮತ್ತೆ ಏನು ಇವತ್ತು ಪೊಲೀಸರು ಆಗಲಾದಲ್ಲಿ ಮಕ್ಕದಮ್ಮೆಯನ್ನ ಮಾಡಿದ್ದಾರೆ ಆ ಮಕ್ಕದಮ್ಮೆಯಲ್ಲಿ ಯಾರು ಆರೋಪ ಇದೆ ಅನ್ನೋದನ್ನ ಗಲಾಟೆ ಮಾಡಬೇಕು ಅವರಲ್ಲಿ ಅವರ ಮೇಲೆ ಏನು ಕಾನೂನು ರೀತಿಯ ಕ್ರಮ ಕ್ರಮವನ್ನು ತಗೋಬೇಕು ಅನ್ನೋದ್ರ ಜೊತೆಯಲ್ಲಿ ಈ ಮಹಿಳೆಯರ ಮೇಲೆ ನಡೆತಾ ಇರುವ ದೌರ್ಜನ್ಯವನ್ನ ಇದು ಎಲ್ಲೋ ಒಂಟಿ ಹೆಣ್ಮಕ್ಕಳು ಅವರ ಜೀವನಕ್ಕೋಸ್ಕರ ಹೋಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅವ್ರ ಮೇಲೆ ಮಾಡ್ತಾ ಇರತಕ್ಕಂತ ಎಲ್ಲ ನಿಜವಾಗ್ಲೂ ಖಂಡನೀಯ ನಿಮಗೆ ಗೊತ್ತಿದೆ ಇವೆಲ್ಲ ನೋಡಿದ್ರೆ ಈಗಾಗಲೇ ಗುಡುಗು ಕೊಡ್ತೀರಾ ಹೇಳ್ತಾರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಜಯಲಕ್ಷ್ಮಿ ಎರಡು ಹೆಣ್ಮಕ್ಳಿಂದ ನೋಡಿ ಇಲ್ಲೇ ಹೆಣ್ಮಕ್ಳು ಇದೆಯಾ ಅದೇ ಗಂಡ ಶಿವಕುಮಾರ ಅಂತೇಳಿ
ನಮ್ಮ ಹಿಂದೆನೇ ಇದ್ದಾನೆ ಅಮಾಯಕ ಪ್ರಪಂಚದ ಜ್ಞಾನ ಇಲ್ಲದೆ ಅಂತಕ್ಕಂಥವ್ರು ಅವರು ನಿರ್ಗತಿಕರು ಬಡವರು ಅದು ಅಂತ ಬಡವರ ಮೇಲೆ ನಡೆಯುತ್ತ ಈ ಕೃತ್ಯ ಏನಿದೆ ಇದು ನಿಜವಾಗ್ಲೂ ಖಂಡನೀಯ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಇದೆ ಅಂತಕ್ಕಂಥದ್ದು ಈಗ ನಿಮಗೆಲ್ಲ ನಾನು ಕೇಳ್ಕೊಳ್ಳೋದೇನೆಂದರೆ ಈಗಾಗಲೇ 24ನೇ ತಾರೀಕು ಇವತ್ತು 30 ಆರು ದಿನ ಆಗ್ಬಿಡ್ತಾರೆ ಇದವರೆಗೂ ನಾನು ಅದ್ರ ಬಗ್ಗೆ ಏನೂ ಸುಳ್ಳು ಸಿಕ್ಕಿಲ್ಲ ಈಗಾಗಲೇ ತಂಡಗಳ ರಚನೆ ಆಗಿದೆ ಅಂತೇಳಿ ಮಾನ್ಯ ನಮ್ಮ ಎಸ್ ಪಿ ಸಾಹೇಬ್ ಹೇಳ್ತಾ ಇದ್ದಾರೆ ಆದರೂ ಸಹ ಇದವರೆಗೂ ಫಲ ಕೊಟ್ಟಿಲ್ಲ ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ಎಸ್ ಪಿ ಅವರಲ್ಲಿ ಮತ್ತು ಐ ಜಿ ಸಾಹೇಬರಲ್ಲಿ ಮನವಿ ಮಾಡಿಕೊಳ್ತೇನೆ ಏನು ಈ ಕೃತ್ಯ ನಡೆದಿದೆ ಇದನ್ನು ಆದಷ್ಟು ಬೇಗನೆ ತಾವು ಇದನ್ನು ತಲಾಸೆ ಮಾಡಬೇಕು ಆ ಕೃತ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಏನು ಆರೋಪಿಗಳ ಅನ್ನೋದಕ್ಕಿಂತ ಅವ್ರು ನಾವು ಏನಂತ ಹೇಳ್ಬೋದು ಏನಂತ ಹೇಳ್ಬೋದು ಅವ್ರನ್ನ ದೇಶದ ಭ್ರಷ್ಟರು ಅಂಥವ್ರನ್ನ ನಾವು ಸುಮ್ಮನೆ ಬಿಡ್ಕೊಂಡು ಅವರಿಗೆ ಏನಾದರೂ ನ್ಯಾಯಯುತವಾಗಿ ನಮಗೆಲ್ಲ ಗೊತ್ತಿದ್ದಾಗೆ ಅಂಥವ್ರನ್ನ ಉಳಿಲಿಕ್ಕೆ ಅವರು ಹರವರಲ್ಲ ಅಂಥ ಒಂದು ಅವ್ರ ಮೇಲೆ ಅಂಥ ಒಂದು ಆ್ಯಕ್ಷನ್ ತೊಗೋಬೇಕು ಅನ್ನೋ ಜೊತೆಯಲ್ಲಿ ನಮಗೆಲ್ಲ ಗೊತ್ತಿದೆ ನಮ್ಮ ಏನು 84 ಗಂಟೆಯಲ್ಲಿ 84 ಗಂಟೆಯಲ್ಲೇ ನಮ್ಮ ಮೈಸೂರಿನ ಪೊಲೀಸ್ನವರು ಅತ್ಯಾಚಾರಿಗಳು ಬಂಧಿಸಿದ್ದಾರೆ ಅದು ಅವ್ರು ಯಾರು ತಮಿಳ್ನಾಡವರು ಬಟ್ ಇಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಇದು ಲೋಕಲಲ್ಲೇ ನಡೆದಿರ್ತಕ್ಕಂಥ ಒಂದು ಕೃತ್ಯ ಇದನ್ನು ಆದಷ್ಟು ಬೇಗನೆ ತಾವು ತಲಾಸೆ ಮಾಡಬೇಕು ನನಗೆ ಗೊತ್ತಿದ್ದಾಗೆ ನಾವು ಅಪ್ಟು 5ನೇ ತಾರೀಕುವರೆಗೂ ಈ ಬರೋ ತಿಂಗಳು 5ನೇ ತಾರೀಕುವರೆಗೂ ನಾವು ಕಾಯ್ತೇವೆ 5ನೇ ತಾರೀಕುವರೆಗೂ ನೀವು ಕಾಲಾವಕಾಶ ಕೊಟ್ಟಿದ್ದೇವೆ ಪೊಲೀಸರು ಈ ಕೇಸಿನಲ್ಲಿ ತಾವು ತನಿಖೆಯನ್ನು ಪೂರೈಸಬೇಕು ಅತ್ಯಾಚಾರಗಳನ್ನು ಬಂಧಿಸಬೇಕು ಕೇವಲ ಇದು ಒಂದು ಹೆಣ್ಣಿನ ಮೇಲೆ ನಡೆದಿರ್ತಕ್ಕಂಥ ಒಂದು ಹೇಯವಾದಂಥ ಕೃತ್ಯವನ್ನು ತಾವೆಲ್ಲರೂ ದಯವಿಟ್ಟು ಖಂಡಿಸಬೇಕು ಅಂತೇಳಿ ಮಾಧ್ಯಮದಲ್ಲಿ ಕೇಳಿಕೊಳ್ಳೋ ಜೊತೆಯಲ್ಲಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಇದ್ರ ಬಗ್ಗೆ ನಾವು ದಿನ ಪ್ರತಿನಿತ್ಯ 5ನೇ ತಾರೀಕುವರೆಗೂ ಒಂದು ನ್ಯೂಸ್ ಮಾಡಬೇಕು ಒಂದು ಪ್ರಚಾರವನ್ನು ಮಾಡಬೇಕು ನಮ್ಮಲ್ಲೇ ಹೆಣ್ಮಕ್ಳಿದ್ದಾರೆ ನಮ್ಮ ಮನೆಗಳಲ್ಲೇ ಹೆಣ್ಮಕ್ಳಿದ್ದಾರೆ ಅವ್ರ ಮೇಲೆ ಈ ರೀತಿಯ ಒಂದು ಏನಾದರೂ ಕೃತ್ಯ ನಡೆದ್ರೆ ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡು ಈ ಬಗ್ಗೆ ನಾವೆಲ್ಲ ವರದಿಯನ್ನು ಪ್ರತಿಭಟನೆ ಯಾವುದೇ ವ್ಯವಸ್ಥೆ ವಿರುದ್ಧ ಅಲ್ಲ ಜಿಲ್ಲಾಡಳಿತದ ವಿರುದ್ಧ ಅಲ್ಲ ಪೊಲೀಸ್ ಇಲಾಖೆ ವಿರುದ್ಧ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ನಮ್ಮ ಸಮಾಜದ ನಮ್ಮ ಸಹೋದರಿ ಜಯಲಕ್ಷ್ಮಿ ಅಂತ ಮಾನ್ಯ ಇಬ್ಬನೇ ಬಾರ ನೋಡಿ ಇವರು ಶ್ರೀಮತಿಯವರು ಶ್ರೀಮತಿಯವರು ನಮ್ಮ ಕುಲ ಕಸಬು ದನ ಮೇಯಿಸೋದು ಹೊಲ ಹೊಲದ ಹತ್ರ ಹೋಗೋದು ತೋಟದ ಹತ್ರ ಕೆಲಸ ಮಾಡೋದು ಪ್ರತಿಯೊಂದು ದಿನ ನಮ್ಮ ಹೆಣ್ಮಕ್ಳು ನಮ್ಮ ಆಗ್ರಹ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಆದಷ್ಟು ಶೀಘ್ರ ಆರೋಪಿಗಳನ್ನ ಪತ್ತೆ ಮಾಡಬೇಕು ಆ ರೀತಿ ಆದೇಶವನ್ನ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ನೀಡಬೇಕು ಮತ್ತು ಅಲ್ಲೊಂದು ನಮ್ಮ ಬಲವಿ ಏನಂತ ಕೇಳಿದ್ರೆ ಸರ್ಕಾರದ ವತಿಯಿಂದ ಅಮಾಯಕರು ಆ ಎಮ್ಮ ಹಸು ಮೇಯಿಸ್ಕೊಂಡು ಜೀವನ ನಡೆಸ್ತಾರೆ ಅವ್ರ ಜೀವನ ಅವ್ರ ಮನೆ ಹಾಳಾಗೋದು ಅವರಿಗೆ ಧನ ಸಹಾಯ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮಾಧ್ಯಮ